ಕನ್ನಡದ ಪ್ಯಾನ್ ಇಂಡಿಯಾ ಸಿನಿಮಾ ಕಬ್ಜ ಅಲೆಯಲ್ಲ ಸುನಾಮಿಯನ್ನೇ ಎಬ್ಬಿಸಿದೆ. ಕರ್ನಾಟಕ ಮಾತ್ರವಲ್ಲ ಇಡೀ ದೇಶವನ್ನೇ ವ್ಯಾಪಿಸಿದೆ. ಹಿಂದಿ, ತೆಲುಗು, ತಮಿಳು ಎಲ್ಲಾ ಭಾಷೆಯ ಜನ ಕಬ್ಜ ಚಿತ್ರವನ್ನ ಕುತೂಹಲ ನಿರೀಕ್ಷೆಯಿಂದ ಕಾಯುತ್ತಿದ್ದಾರೆ. 50 ದೇಶ, 5 ಭಾಷೆ, 4,000 ಪರದೆಯಲ್ಲಿ ಕಬ್ಜ ಚಿತ್ರ ಆರ್ಭಟಿಸಲು ಸಜ್ಜಾಗಿ ನಿಂತಿದೆ. ಇದೇ 17ನೇ ತಾರೀಕು ತೆರೆಗೆ ಬರುತ್ತಿರುವ ಕಬ್ಜಾದ ಅಡ್ವಾನ್ಸ್ ಬುಕಿಂಗ್ ಓಪನ್ ಈಗಾಗಲೇ ಮಾಡಲಾಗಿದೆ. ಮೊದಲ ದಿನವೇ ಕಬ್ಜಾವನ್ನ ಸಿನಿ ರಸಿಕರು ಕಣ್ತುಂಬಿಕೊಳ್ಳಲು ಟಿಕೆಟ್ಗಾಗಿ ಆನ್ಲೈನ್ ಬುಕಿಂಗ್ಗೆ ಮುಗಿಬಿದ್ದಿದ್ದಾರೆ. ಭೂಮಿ ಹಸಿರಾಗಿದ್ರೆ ರೈತರಿಗೆ ಖುಷಿ, ಬುಕ್ ಮೈ ಶೋ ಫುಲ್ ಆಗಿದ್ರೆ ನಿರ್ಮಾಪಕನಿಗೆ ದಿಲ್ ಖುಷಿ. ಹೌದು, ಬುಕ್ ಮೈ ಶೋ ಓಪನ್ ಮಾಡಿ ನೋಡಿದ್ರೆ ಎಲ್ಲೆಲ್ಲೂ ಕೆಂಪು ಕೆಂಪು, ಎಲ್ಲಾ ಕಡೆ ಟಿಕೆಟ್ಗಳು ಸೋಲ್ಡ್ ಔಟ್ ಆಗಿವೆ. ಅಲ್ಲಿಗೆ ಕಬ್ಜಾ ನೋಡಲು ಪ್ರೇಕ್ಷಕನಿಗೆ ಎಷ್ಟು ಕಾತುರ ಇದೆ ಎಂಬುದು ಅರ್ಥವಾಗುತ್ತೆ. ಕಬ್ಜಾದ ಸೂತ್ರಧಾರ ಆರ್ ಚಂದ್ರು ಮತ್ತು ರಿಯಲ್ ಸ್ಟಾರ್ ಉಪೇಂದ್ರ ಕೆರಿಯರ್ ನಲ್ಲಿ ಬಿಗ್ ಬಜೆಟ್ ಚಿತ್ರವಿದು. ಇವತ್ತು ಕಬ್ಜಾ ಆಗೋದಕ್ಕೆ ಕಾರಣಕರ್ತರು ನನ್ನ ಎರಡು ಲೆಜೆಂಡ್ರಿಗಳು. ಇನ್ನೊಬ್ಬ ಲೆಜೆಂಡ್ರಿ ಸರ್ ಶಿವಣ್ಣ, ನಾನು ಯಾವತ್ತು ನನ್ನ ಸ್ವಂತ ಅಣ್ಣ, ನನಗೆ ಮಾತ್ರ ಇಡೀ ಕರ್ನಾಟಕಕ್ಕೆ ಅಣ್ಣ. ಈ ಚಿತ್ರದ ಬಜೆಟ್ 100 ಕೋಟಿ ಎಂದು ಹೇಳಲಾಗ್ತಿದೆ. ಚಂದ್ರು ಅವರು ಲವ್ ಸಿನಿಮಾಗಳನ್ನೇ ಹೆಚ್ಚಾಗಿ ಮಾಡಿದವರು. ಮೊದಲ ಬಾರಿಗೆ ಮೈ ಜುಮ್ಮೆನ್ನಿಸುವ ಮಾಸ್ ಸಬ್ಜೆಕ್ಟ್ ಇಟ್ಟುಕೊಂಡು ಸತತ 4 ವರ್ಷದ ಶ್ರಮ ತಪಸ್ಸು ಮಾಡಿ ಕಬ್ಜಾ ಎಂಬ ದೈತ್ಯ ಸಿನಿಮಾ ನಿರ್ಮಿಸಿದ್ದಾರೆ. ಇಲ್ಲಿ ಉಪೇಂದ್ರ ಮಾತ್ರವಲ್ಲ 60ಕ್ಕೂ ಹೆಚ್ಚು ದೊಡ್ಡ ಕಲಾವಿದರ ಬಳಗವೇ ತುಂಬಿದೆ. ಅದರಲ್ಲೂ ಸುದೀಪ್ ಮತ್ತು ಶಿವರಾಜ್ ಕುಮಾರ್ ಕಬ್ಜಾದ ಭಾಗವಾಗಿರುವುದು ಮತ್ತಷ್ಟು ಚಿತ್ರಕ್ಕೆ ಹೈ ವೋಲ್ಟೇಜ್ ಹೆಚ್ಚಿಸಿದೆ. ಸೌತ್ ಇಂಡಿಯಾದ ಜನಪ್ರಿಯ ನಾಯಕಿ ಶ್ರೇಯಾ ಮಧುಮತಿ ಎಂಬ ಪಾತ್ರ ಮಾಡಿದ್ದಾರೆ. ರೆಟ್ರೋ ಶೈಲಿಯ ಕಾಸ್ಟ್ಯೂಮ್ಸ್ ಲುಕ್ ಗಮನ ಸೆಳೆಯುತ್ತಿದೆ. ಅಲ್ಲದೆ ಸಿನಿಮಾದ ಟೀಸರ್, ಟ್ರೇಲರ್, ಸಾಂಗ್ಸ್ ಯೂಟ್ಯೂಬ್ ನಲ್ಲಿ ಕೋಟ್ಯಾಂತರ ವೀಕ್ಷಣೆ ಕಂಡಿದೆ, ಟ್ರೆಂಡಿಂಗ್ ನಲ್ಲಿ ಇದೆ, ವಿಶಿಷ್ಟ ವಿಭಿನ್ನತೆ ಕಾಣಿಸುತ್ತೆ. ಕೆಜಿಎಫ್ ನಲ್ಲಿ ದುಡಿದ ತಂತ್ರಜ್ಞರು, ಕಲಾವಿದರು ಕೂಡ ಕಬ್ಜಾದಲ್ಲಿ ಕೆಲಸ ಮಾಡಿದ್ದಾರೆ. ಕೆಜಿಎಫ್ ಸಂಗೀತ ನಿರ್ದೇಶಕ ರವಿ ಬಸ್ರೂರು ಕಬ್ಜಾದ ಹಿನ್ನೆಲೆ ಮತ್ತು ಹಾಡಿಗೆ ಸಂಗೀತ ಕೊಟ್ಟಿದ್ದಾರೆ. ಕೆಜಿಎಫ್ ನಷ್ಟೇ ಅದ್ದೂರಿ ಸಂಗೀತ ಕಬ್ಜಾದಲ್ಲಿ ಕೇಳಿಸುತ್ತೆ. ಅದು ಹಾಡು ಟ್ರೈಲರ್ ನಲ್ಲಿ ಝಲಕ್ ನಿಂದ ಗೊತ್ತಾಗುತ್ತಿದೆ. ನಿರ್ದೇಶಕ ಆರ್ ಚಂದ್ರು ತಮ್ಮ ಚಿತ್ರಕಥೆಯ ತಿರುಳು ಬಿಟ್ಟುಕೊಟ್ಟಿಲ್ಲ. ಕತೆ, ಕಲಾವಿದರ ಪಾತ್ರಗಳು ಸಸ್ಪೆನ್ಸ್ ನಲ್ಲಿ ಇಟ್ಟಿದ್ದಾರೆ. ಟ್ರೈಲರ್ ನಲ್ಲಿ ಧೂಳು, ಹೊಗೆ, ಬೆಂಕಿಯ ಕಿಡಿ, ಬಂದೂಕು, ರಕ್ತ, ಹೊಡೆದಾಟ, ಕತ್ತಲು, ಖಡಕ್ ಡೈಲಾಗ್ ಮತ್ತು ಐತಿಹಾಸಿಕ ಹಿನ್ನೆಲೆ ಪ್ರತಿಯೊಂದು ಹೊಸತನದಿಂದ ಕೂಡಿದೆ. ಇದು ಸ್ವಾತಂತ್ರ್ಯ ಪೂರ್ವ ಹಾಗೂ ಸ್ವಾತಂತ್ರ್ಯ ನಂತರ ಭೂಗತ ಲೋಕದ ಸ್ಟೋರಿ ಎಂಬುದು ಒನ್ಲೈನ್ ಸ್ಟೋರಿ ಆದರೂ ಹಲವು ಅಚ್ಚರಿ ಆಸಕ್ತಿಯ ಸಂಗತಿಗಳು ಚಿತ್ರದಲ್ಲಿವೆ ಎಂದು ಹೇಳಲಾಗ್ತಿದೆ. ಅಲ್ಲದೆ ಚಿತ್ರದ ಮೇಕಿಂಗ್ ಸ್ಟೈಲ್ ನೋಡಿ ಪರಭಾಷೆಯ ಮಂದಿ ಬಾಯಿ ಮೇಲೆ ಬೆರಳು ಇಟ್ಟುಕೊಂಡಿದ್ದಾರೆ. ಕಬ್ಜಾದಲ್ಲಿ ಬಳಸಿರುವ ವಿಂಟೇಜ್ ಕಾರುಗಳ ಮೇಕಿಂಗ್ ಝಲಕ್ ಕೂಡ ಕಣ್ಣಿಗೆ ಹಬ್ಬದಂತಿದೆ. ರೆಟ್ರೋ ಕಾಲದ ಕಥೆಯಾಗಿದ್ದರಿಂದ ಅದಕ್ಕೆ ತಕ್ಕ ವಸ್ತುಗಳು, ವಾಹನಗಳು ಚಿತ್ರದಲ್ಲಿ ಬಳಸಲಾಗ್ತಿದೆ. ಆ ಕಾಲದ ಕಾರುಗಳು, ಬೈಕ್ಗಳು, ಲಾರಿಗಳು ಆಕರ್ಷಣೀಯವಾಗಿವೆ. ಚಂದ್ರು ಅವರು ಎಲ್ಲೂ ಕಾಂಪ್ರಮೈಸ್ ಆಗದೆ ಕೋಟಿ ಕೋಟಿ ಹಣ ಸುರಿದು ಬಹಳ ರಿಚ್ ಆಗಿ ಕಬ್ಜಾ ಕಟ್ಟಿದ್ದಾರೆ. ಬೇರೆ ಬೇರೆ ಕಡೆಗಳಿಂದ ಹಳೆ ಕಾಲದ 30 ವಿಂಟೇಜ್ ಕಾರುಗಳು, 30 ಲಾರಿಗಳು, 300 ಬೈಕ್ಗಳು, 70 ಜೀಪ್ಗಳು, 1945ರ ಅವಧಿ ಕಾಲದ ದೃಶ್ಯಗಳನ್ನ ನೈಜವಾಗಿ ತೆರೆ ಮೇಲೆ ತರುವುದಕ್ಕೆ ಚಿತ್ರತಂಡ ಕಷ್ಟಪಟ್ಟಿದೆ. ಇವತ್ತು ಪುನೀತ್ ರಾಜ್ಕುಮಾರ್ ಸರ್ ನೆನೆಸ್ಕೊಳ್ತೀನಿ. ಅವರ ಬರ್ತ್ಡೇ ದಿನ ಕಬ್ಜಾ ಬಿಡುಗಡೆ ಆಗ್ತಿರೋದು. ವೈಯಕ್ತಿಕವಾಗಿ ನಿರ್ಮಾಪಕರಾಗಿ ಡೈರೆಕ್ಟರ್ ಆಗಿ ನಾನು ತುಂಬಾ ಹೆಮ್ಮೆ ಪಡ್ತೀನಿ. ಇದ್ರದ್ದು ಒಂದು ಮೋಷನ್ ಪೋಸ್ಟರ್ ಬಂದಾಗ ಅಬ್ಬು ಸರ್ ನನಗೆ ಫೋನ್ ಮಾಡಿ, ಏ ಚಂದ್ರು ಇದ್ರ ಎಲ್ಲ ಪ್ರಮೋಷನ್ಗೂ ನಾನು ನಿಲ್ತೀನಿ, ಏನು ಮಾಡಿದೀಯ ನೀನು ಅಂತೇಳಿ ದಿಢೀರಂತ ಸೆಟ್ಟಿಗೆ ಬಂದ್ಬಿಡೋರು. ಇವತ್ತು ಅಂತ ಒಂದು ದೇವರು ನಮ್ಮ ಮುಂದೆ ಇಲ್ಲ. ಕಬ್ಜಾ ಇಂಡಿಯನ್ ಸಿನಿಮಾದ ನೆಕ್ಸ್ಟ್ ಲೆವೆಲ್ ಎಂಬ ಮಾತುಗಳು ಕೇಳಲಾರಂಭಿಸಿವೆ. ಕಬ್ಜಾಗೆ ಸಿಗುತ್ತಿರುವ ರೆಸ್ಪಾನ್ಸ್ ಕಂಡು ಚಂದ್ರು ತಮ್ಮ ಚಿತ್ರತಂಡ ಕಟ್ಟಿಕೊಂಡು ಬಾಂಬೆ, ಚೆನ್ನೈ, ಹೈದರಾಬಾದ್ ನಲ್ಲಿ ಇವೆಂಟ್ ಏರ್ಪಡಿಸಿ ಅಲ್ಲೂ ಭರ್ಜರಿ ಪ್ರಚಾರ ಮಾಡಿ ಕಬ್ಜಾ ಫೀವರ್ ಎಲ್ಲಾ ಕಡೆ ಆವರಿಸಿದ್ದಾರೆ. ಶಾರುಖ್ ಖಾನ್ ನ ಪಠಾಣ್ ಚಿತ್ರದ ನಂತರ ಯಾವ ಇಂಡಿಯನ್ ಸಿನಿಮಾವೂ ಹಿಟ್ ಆಗಿರಲಿಲ್ಲ. ಕಬ್ಜಾ ಬಾಕ್ಸ್ ಆಫೀಸ್ ಲೂಟ್ ಮಾಡುತ್ತದೆ ಎಂಬ ಲೆಕ್ಕಾಚಾರ ಸಿನಿ ಪಂಡಿತರು ಮಾತನಾಡಿಕೊಳ್ಳುತ್ತಿದ್ದಾರೆ. ಒಂದು ಕಾಲದಲ್ಲಿ ಕನ್ನಡ ಚಿತ್ರಗಳು ಎಂದರೆ ಬಜೆಟ್ ಇರಲ್ಲ,
ಸೀಮಿತ ಮಾರುಕಟ್ಟೆ ಪಕ್ಕದ ಬೇರೆ ಭಾಷೆಯ ಜನ ಕನ್ನಡ ಚಿತ್ರ ನೋಡಲ್ಲ ಎಂಬ ಆಪಾದನೆಗಳು ಇದ್ದವು ಈ ಆಪಾದನೆಯಿಂದ ಯಾವ ನಿರ್ಮಾಪಕ ನಿರ್ದೇಶಕನು ರಿಸ್ಕ್ ತೆಗೆದುಕೊಳ್ಳಲು ಮುಂದಾಗುತ್ತಿರಲಿಲ್ಲ ಯಶ್ ಮತ್ತು ಪ್ರಶಾಂತ್ ನೀಲ್ ಜೋಡಿ ಕೆಜಿಎಫ್ ಮುಖಾಂತರ ಭಾಷೆ ಗಡಿ ಮೀರಿ ನಿಂತು ಕನ್ನಡ ಚಿತ್ರರಂಗವನ್ನು ದೇಶವ್ಯಾಪಿ ತೆಗೆದುಕೊಂಡು ಹೋಗಿ ಕನ್ನಡದ ಕೀರ್ತಿ ಪತಾಕೆ ಹಾರಿಸಿದರು ಅದೇ ಹಾದಿಯಲ್ಲಿ ಕಾಂತಾರ ಚಾರ್ಲಿ 777 ಸಿನಿಮಾಗಳು ಗೆದ್ದವು ಮೊದಲೆಲ್ಲ ಕನ್ನಡ ಚಿತ್ರಗಳು ಎಂದರೆ ಕೆಳಮಟ್ಟ ಹಾಲಿವುಡ್ ಬಾಲಿವುಡ್ ಎಂದರೆ ಮೇಲ್ಮಟ್ಟ ಎಂಬ ಕೀಳರಿಮೆ ನಮ್ಮಲ್ಲಿತ್ತು ಅದರ ಮನಸ್ಥಿತಿ ಪರಿಸ್ಥಿತಿ ಬದಲಾಗಿದೆ ಹಾಲಿವುಡ್ ಬಾಲಿವುಡ್ ಎಲ್ಲಾ ಚಿತ್ರರಂಗದವರು ತಮ್ಮ ಚಿತ್ರಗಳನ್ನು ಕನ್ನಡ ಚಿತ್ರಗಳಿಗೆ ಹೋಲಿಕೆ ಮಾಡುವಷ್ಟು ಸ್ಯಾಂಡಲ್ವುಡ್ ಶ್ರೀಮಂತಿಕೆಯಾಗಿದ್ದು ಕನ್ನಡಿಗನಿಗೆ ಇದಕ್ಕಿಂತ ಖುಷಿ ಬೇಕಾ